ಭಾರತೀಯ ಸೈನಿಕರೆಂದರೆ ನಮ್ಮ ಹೆಮ್ಮೆ. ಇದೀಗ ಮಾಜಿ ಸೈನಿಕರು ಸಾರ್ವಜನಿಕರ ಸೇವೆಗೆ ಮುಂದಾಗಿರುವಂಥದ್ದು. ಮೈಸೂರು ರಸ್ತೆಯಲ್ಲಿರುವಂತಹ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿ ಬರುವಂತಹ ಮೆಟ್ರೋದಿಂದ ಮೆಟ್ರೋ ಸಂಚಾರವನ್ನು ಮುಗಿಸಿ ಹೊರಬರುವಂತಹ ಏನು ಪ್ರಯಾಣಿಕರೇನಿರ್ತಾರೆ ಅವರಿಗೆ ಒಂದೊಳ್ಳೆಯ ಸೇವೆಯನ್ನು ಕೊಡ್ತಾ ಇರುವಂಥದ್ದು. ಈಗ ನಾವು ಮೈಸೂರು ರಸ್ತೆಯಲ್ಲಿರುವಂಥ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಒಂದು ಎರಡು ಅಂದರೆ ಸುಮಾರು ಕಾರ್ಗಳು ನಿಂತಿದ್ದಾವೆ. ಇದು ನಿಯೋ ಏನು ಎಲೆಕ್ಟ್ರಿಕ್ ಕಾರ್ಗಳು. ಇದರ ಹೆಸರು ಸೈನಿಕ್ ಪಾಡ್ ಅಂತ. ಈ ಎಲೆಕ್ಟ್ರಿಕ್ ಸೈನಿಕ್ ಪಾಡ್ ಅನ್ನುವಂತಹ ಹೆಸರೇ ಏನೋ ಒಂಥರ ಗಮನ ಸೆಳೆಯುತ್ತೆ. ಇದು ಮಾಜಿ ಸೈನಿಕರೇ ನಡೆಸ್ತಾ ಇರುವಂತಹ ಒಂದು ಸೇವೆ. ಇವರೆಲ್ಲರೂ ಕೂಡ ಅಂದರೆ ಈಗ ಮೆಟ್ರೋ ಸ್ಟೇಷನಿಂದ ನಾವು ಹೊರಗಡೆ ಬರ್ತಿದ್ದಂಗೆ ಪ್ಯಾಸೆಂಜರ್ನ ಕರ್ಕೊಂಡು ಹೋಗೋದಕ್ಕೆ ಅಂಥೇಳಿ ಫೀಡರ್ ಬಸ್ಗಳಿದ್ವು. BMTCಯಿಂದ ಫೀಡರ್ ಬಸ್ಗಳನ್ನ ಕೊಡಲಾಗ್ತಾ ಇತ್ತು. ಅದರ ಜೊತೆಗೆ ಆಟೋ ಸರ್ವಿಸ್ ಇತ್ತು. ಅದೆಲ್ಲವನ್ನೂ ಕೂಡ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು. ಆದರೆ ಈಗ ಈ ಒಂದು ಏನು ನಿಯೋ ಎಲೆಕ್ಟ್ರಿಕ್ ಕಾರ್ಗಳನ್ನ ಬಳಕೆ ಮಾಡ್ಕೋಬೋದು. ಇದರಲ್ಲಿ ಏನು ಮೂರು ಜನ ಪ್ಯಾಸೆಂಜರ್ನೂ ಕೂಡ ಕೂರಿಸ್ಕೊಂಡು ಸರ್ವಿಸನ್ನು ಮಾಡ್ತಾ ಇರುವಂಥದ್ದು. ಇದು ಮಾಜಿ ಸೈನಿಕರೇ ಮಾಡ್ತಾ ಇರುವಂಥದ್ದು ವಿಶೇಷವಾಗಿದೆ. ಹಾಗಾದರೆ ಮಾಜಿ ಸೈನಿಕರು ಯಾಕೆ ಇದನ್ನು ಮಾಡಿದರು ಅನ್ನೋದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದೆಲ್ಲರ ಎಲ್ಲದರ ಟೀಮ್ ಇನ್ಚಾರ್ಜ್ ಆಗಿರುವಂತಹ ಬೋಪನ್ನ ಅವರಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈಗ ಇದೊಂಥರ ವಿಶೇಷವಾಗಿದೆ, ಸಾರ್ವಜನಿಕರ ಸೇವೆಗೆ ನೀವು ಸದಾ ಮುಂದು ಅಂತ ಹೇಳಿ ಈಗ ಒಂದು ಹೊಸದಾಗಿ ಒಂದು ಸೇವೆಯನ್ನು ಶುರು ಮಾಡಿದಿರಿ. ಸೊ ಏನಕ್ಕೆ ಈ ಒಂದು ಕಾನ್ಸೆಪ್ಟ್ ಬಂತು? ಇದೇನಿಲ್ಲ ಮೇಡಮ್, ಇದು ಕಾನ್ಸೆಪ್ಟ್ ಬಂದು 2 ವರ್ಷದ ಹಿಂದೆನೇ ಬಂದಿರೋದು. ಇದನ್ನು ನಮ್ಮ ಬೇರೆ ಒಬ್ಬ ಹೊರಗಡೆಯಿಂದ ಬಂದೊಬ್ಬರು ಸ್ಟಾರ್ಟಪ್ ಮಾಡಿದ್ರು. ನಾವು ರಿಟೈರ್ಡ್ ಆಗಿ ಬಂದಾಗ ನಮಗೆ ಫೋನ್ ಬಂತು, ಈ ಥರ ಇದೆ ವೇಕೆನ್ಸಿ, ಇದೆ ಆಪ್ರೇಟರ್ ವೇಕೆನ್ಸಿ, ಬನ್ನಿ ನೀವು ಅಂತ. ನಾವು ಬಂದಾಗ ನಾವು ಟೋಟಲ್ ಸ್ಟಾರ್ಟಿಂಗ್ ಸೇರಿದಾಗ 4 ಜನ ಬಂದಿದ್ದು. ಇವಾಗ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಟೋಟಲ್ 20-25 ಜನರ ಮೇಲೆ ಇದ್ದಾರೆ. ಇನ್ನೊಂದು ಏನಂದರೆ ಈ ಕಾನ್ಸೆಪ್ಟ್ ನಮ್ಗೆ ಏನಕ್ಕೆ ಇಷ್ಟ ಆಯಿತು ಕೆಲಸ ಮಾಡೋಕ್ಕೆ ಅಂದರೆ, ನಾವು ಒಂದು ಜಾಗ ಬಿಟ್ಟು ಬಂದಿದ್ದೀವಿ, ನಮಗೆ ಹೊರಗಿನ ಪ್ರಪಂಚ ಏನು ಅನ್ನೋ ನಮ್ಗೆ ಗೊತ್ತಿರ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಮತ್ತೆ ನಾವು ಈ ಪ್ರಪಂಚಕ್ಕೆ ಜಾಯ್ನ್ ಆಗಬೇಕು ಅಂದರೂ ತುಂಬ ಕಷ್ಟ ಆಗ್ತಿತ್ತು. ನಮಗೆ ಈ ಥರ ಆಪರ್ಚುನಿಟಿ ಬಂದಿದ ತಕ್ಷಣ ನಾವು ಆ ಕಡೆ ಈ ಕಡೆ ಏನೂ ಥಿಂಕ್ ಮಾಡಿದೆ, ಏನೋ ಸರಿಯಪ್ಪ ಒಂದು ಕಡೆ ಬಿಟ್ಟು ಬಂದು ಇನ್ನೊಂದು ಸರಿ ಮತ್ತೆ ನಾವು ಅದೇ ಫ್ಯಾಮ್ಲಿ ಸೇರ್ತಾ ಇದ್ದೀವಿ ಅನ್ನೋಂಥ ಒಂದು ಖುಷಿ ಬಂತು. ಅಲ್ಲಿ ಸರ್ವಿಸು ಇಲ್ಲಿ ಎಕ್ಸ್ ಎರಡೇ ವ್ಯತ್ಯಾಸ ಇರೋದು ಬಿಟ್ಟರೆ ನಾವೆಲ್ಲ ಒಂದೇ ಮನೆಯವ್ರ ಥರ ಎಷ್ಟು ಈಗ ಅನ್ಯೋನ್ಯತೆ ಇರ್ದು ಅಲ್ಲಿ ಇದ್ದು ಬಂದಿರ್ತೀವಿ, ಅದೇ ರೀತಿ ಇಲ್ಲೂ ಅದೇ ಅನ್ಯೋನ್ಯತೆ ನಮಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು 100% ಇದಕ್ಕೆ ಜಾಯ್ನ್ ಆದವು. ಜಾಯ್ನ್ ಆದಲಿಂದ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಈ ಕಂಪ್ನಿ ಕಡೆಯಿಂದ ನಾವು ಯಾವುದೇ ರೀತಿಯಾದ ತೊಂದರೆಗಳನ್ನ ಇಲ್ಲಿ ಗಂಟ ಕಂಡಿಲ್ಲ. ಈ ಕೋವಿಡ್ ಲಾಕ್ಡೌನೇ ಆಗಿರಲಿ ಏನೇ ಆಗಿರಲಿ ನಮ್ಮನ್ನ ನಮ್ಮ ಪರಿವಾರದನ್ನ ಈ ಕಂಪ್ನಿ ಚೆನ್ನಾಗಿ ನೋಡ್ಕೊತು, ತುಂಬ ಚೆನ್ನಾಗಿ ನೋಡ್ತಾ ಇದೆ. ಯಾವುದೇ ರೀತಿಯಾದ ತೊಂದರೆಗಳಂತೂ ನಮ್ಗೆ ಇಲ್ಲಿ ಗಂಟ ಆಗಿಲ್ಲ. ನಾವು ಲಾಸ್ಟ್ ಫಸ್ಟ್ ಲಾಕ್ಡೌನ್ ಟೈಮಲ್ಲಿ ಡಾಕ್ಟರ್ ಫಾರ್ ಸೈನಿಕ್ ಅಂದ್ಬಿಟ್ಟು ನಾವು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಸರ್ವಿಸ್ ಮಾಡಿದ್ದೀವಿ. ಆವಾಗ ಆ ಟೈಮಲ್ಲಿ ನಮ್ಮ ಜೊತೆ ಪಾಸಿಟಿವ್ ಡಾಕ್ಟರ್ಗಳ ಜೊತೆನೂ ಸಹಿತ ನಾವು ಸರ್ವಿಸ್ ಮಾಡಿದ್ದೀವಿ. ಆ ಟೈಮಲ್ಲೂ ನಮ್ಮ ಈ ಕಂಪ್ನಿ ನಮಗೆ ಪಾರ್ಟಿಷನ್ ಎಲ್ಲ ಹಾಕ್ಸಿ ಪ್ರತಿಯೊಂದು ರೈಡಿಂದ ಇನ್ನೊಂದು ರೈಡ್ಗೆ ಆ ಸ್ಯಾನಿಟೈಸರ್ ಮಾಡೋದಾಗಲಿ ಪ್ರತಿಯೊಂದೂ ನಮಗೆ ಕಂಪ್ನಿ ಕೊಟ್ಟು, ಅವರು ಎಷ್ಟು ನಮ್ಮನ್ನ ನೋಡಿದ್ರೋ ಅಷ್ಟು ನಮಗಿಂತ ಅಷ್ಟು ನಮ್ಮ ಫ್ಯಾಮಿಲಿ ಸೇಫ್ಟಿಗೋಸ್ಕರ ನಮಗೆ ಪ್ರತಿಯೊಂದನ್ನು ಪ್ರೊವೈಡ್ ಮಾಡೋದು ಈಗ ನಮ್ಮ ಸೈನಿಕ್ಪೋರ್ ಕಂಪ್ನಿಯಿಂದ. ಇನ್ನೊಂದು, ನಾವೀಗ ಯಾವರೇ ಬರಲಿ ರಿಟೈರ್ಡ್ ಆಗಿ ಬರೋರಿಗೆ ನಾವು ಫಸ್ಟ್ ಆಪರ್ಚುನಿಟಿ ಕೊಡ್ತಾ ಇರೋದೇ ಇದಕ್ಕೆ, ಯಾಕಂದರೆ ಬನ್ನಿ ಒಟ್ಟಿಗೆ ಇದ್ದೀವಿ, ಒಟ್ಟಿಗೆ ಇರೋಣ, ಒಂದೇ ಫ್ಯಾಮಿಲಿ ಥರ ಇರೋಣ ಅಂದ್ಬಿಟ್ಟು. ಈಗ ಆಲ್ರೆಡಿ ನಮ್ಮ ಹತ್ರ ಆಂಧ್ರ ಮೂಲದವರಿಂದನೂ ಕೆಲಸ ಬಂದಿದ್ದಾರೆ, ಅವರು ಇದ್ದಾರೆ, ಕರ್ನಾಟಕದವರು ಇದ್ದಾರೆ, ಕೇರಳದವರು ಇದ್ದಾರೆ, ಈಗ ಒಬ್ಬರು ಬಂಗಾಳಿಂದ ಬರ್ತಾ ಇದ್ದಾರೆ, ಅವರು ಬರ್ತಾರೆ. ನಮಗೆ ಅಂದರೆ ಒಂಥರ ಏನೋ ನಾವು ಅಲ್ಲಿ ಕಳ್ಕೊಂಡು ಏನೂ ಕಳ್ಕೊಂಡಿಲ್ಲ, ಅಲ್ಲಿ ಬಿಟ್ಟು ಬಂದರೂ ನಮಗೆ ಇನ್ನೊಂದು ಮನೆ ಸಿಕ್ತು ಅನ್ನೋಂಥ ಒಂದು ಲೆವೆಲಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಇಷ್ಟ ಆಗಿದೆ ನಮಗೆ. ನೀವೆಲ್ಲರೂ ಕೂಡ ಬೆಂಗಳೂರವರೇನಾ ಅಥವಾ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರೋರೆ ಮೇಡಮ್? ಈಗ ನಾವು ಕೆಲವು ಮಾತ್ರ ಬೆಂಗಳೂರವ್ರು ಇರೋದ್ರೆ, ಕೆಲವರು ಕೇರಳದಿಂದ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ, ಅವರೆಲ್ಲ ಹೊರಗಡೆಯಿಂದ ಬಂದಿರೋರೆ ಮೇಡಮ್, ಮಂಡ್ಯದಿಂದ ಬಂದಿದ್ದಾರೆ. ನಿಮ್ಮ ಸರ್ವಿಸ್ ಎಲ್ಲ ಮುಗಿದ ಮೇಲೆ ರಿಟೈರ್ಮೆಂಟ್ ಏನಿದೆ ಅದಾದಮೇಲೆ ಇದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮದು ರಿಟೈರ್ಮೆಂಟ್ ಆದಮೇಲೆ ಈ ಕೆಲಸ. ಎಷ್ಟು ವರ್ಷ ಮಾಡಿದ್ದೀರಿ? ನಾನು 19 ವರ್ಷ ಮಾಡಿದ್ದೀನಿ ಆರ್ಮಿಯಲ್ಲಿ. ಈಗ ಎಷ್ಟು ಜನ ಇಲ್ಲಿ ಈ ವಾಹನವನ್ನು ಓಡಿಸ್ತಾ ಇದ್ದೀವಿ? ಇವಾಗ ನಾವು ಟೋಟಲ್ ಮೇಡಮ್ 20-25 ಜನ ಇದ್ದೀವಿ. ಇವಾಗ ನೆಕ್ಸ್ಟ್ ಇನ್ನೊಂದು ನಮಗೆ ಇನ್ನೂ ನಾವು ಈಗ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದಾರೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನೊಂದು ಪ್ಯಾಸೆಂಜರ್ ಕಡೆಯಿಂದನೂ ತುಂಬ ನಮಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ನಾವು ಆದಷ್ಟು ಬೇಗ ಮತ್ತೆ ಬೆಳೆಸಲೇಬೇಕು ಅನ್ನೋಂಥ ಒಂದು ಇದರಲ್ಲಿದ್ದೀವಿ. ಈಗ 12 ಗಾಡಿ ಇದೆ ನಿಮ್ಮದು, ಸೊ ಎಷ್ಟು ಕಿಲೋಮೀಟರ್ ಹೇಗೆ ರೇಟ್ ಹೇಗೆ ಅಂತ ಮೇಡಮ್? ಇದು ಮಿನಿಮಮ್ ನಾವು 30 ರೂಪಾಯಿ ಇಟ್ಟಿರ್ತೀವಿ, ಏಕೆಂದರೆ ಅದು ಇವಾಗ ಮಾಡ್ತಾ ಇರೋದು ಏನಂದರೆ ಇವಾಗ 30 ರೂಪೀಸ್ ಮಾಡಿದ್ದೀವಿ. ಈಗ ನಾವು ಮೆಂಬರ್ಶಿಪ್ ಕಾರ್ಡ್ ಅದು ಮೆಂಬರ್ಶಿಪ್ಗೆ ಅಂತಲೇ ಮಾಡಿರೋದಿದ್ದು, ಮೆಂಬರೆಲ್ಲ ಆಗಿ ಅಲ್ಲದೆ ಹೋದರೆ ಅವ್ರಿಗೆ ಬೇರೆ ರೇಟ್ ಬರುತ್ತೆ, ಸ್ವಲ್ಪ ದಿವಸದಲ್ಲಿ ಅದು ವೇರಿಯೇಷನ್ ಆಗಿ ಎಲ್ಲ ಕ್ಲಿಯರ್ ಆಗುತ್ತೆ. ಚಾರ್ಜ್ ಮಾಡೋದು ಹೇಗೆ ಇದು, ಎಷ್ಟು ಗಂಟೆ ಬರುತ್ತೆ ಇದು ಮೇಡಮ್? ಇದು ನಾವು ಹೆಂಗೆ ಅಂದರೆ ನಮ್ಮ ಸೀಗೆಹಳ್ಳಿ ಗೇಟ್ ಹತ್ರ ನಮ್ಮದು ಚಾರ್ಜಿಂಗ್ ಪಾಯಿಂಟ್ ಇದೆ. ಇದರಲ್ಲಿ 2 ಥರ ಚಾರ್ಜ್ ಬರುತ್ತೆ, ಒಂದು ಸ್ಲೋ ಚಾರ್ಜರ್, ಒಂದು ಫಾಸ್ಟ್ ಚಾರ್ಜರ್ ಅಂತ. ಫಾಸ್ಟ್ ಚಾರ್ಜರ್ ನಾವು 0-100
ಮಿನಿಮಮ್ 2 hours, 1.5 to 2 hours ಚಾರ್ಜ್ ಆಗೋಗುತ್ತೆ. ಇದು ಸ್ಲೋ ಚಾರ್ಜರ್ ಆದರೆ ಮಿನಿಮಮ್ 8 hours, 0 to 100. ಸರ್ ಮೇಡಮ್, 160 kilometers ಬರುತ್ತೆ. ಒಂದು ಚಾರ್ಜ್ ನಾವು ಮಾಡಿದ್ರೆ 160 kilometers ಗಂಟ ನಾವು ಹೋಗ್ಬೋದು. ಇನ್ನೊಂದು ಎಲ್ಲದಕ್ಕಿಂತ ದೊಡ್ಡದಂದರೆ ಪರ್ಯಾವರಣಕ್ಕೆ ತೊಂದರೆ ಆಗದಂಥ ವೆಹಿಕಲ್ ಆಗಿರೋದ್ರಿಂದ ನಮಗೂ ಜನಗಳಿಗೆ ಸರ್ವಿಸ್ ಕೊಡೋಕ್ಕೂ ಇಷ್ಟ ಬರ್ತಾಯಿದೆ. ಯಾಕಂದರೆ ಈಗಿರುವಂಥ ಸಿಚುವೇಷನಲ್ಲಿ ಪೊಲ್ಯೂಷನ್ ಅದು ಇದು ಜಾಸ್ತಿ ಇದೆ. ಬಟ್ ಈಗ ನಮ್ದೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದ್ದರಿಂದ ಜನಗಳು ನಮ್ಮ ಕಡೆ ಅಟ್ರ್ಯಾಕ್ಟ್ ಆಗ್ತಾಯಿದ್ದಾರೆ. ಏನೋ ಒಂದು ಮಾಡ್ತಾಯಿದ್ದಾರಪ್ಪ, ಇವರು ಒಂದು ಸ್ಟೆಪ್ ತೊಗೊಂಡಿದ್ದಾರೆ. ಯಾಕಂದರೆ ನಾವು ಹೇಳೋದೇನೆಂದರೆ ಇವಾಗಿರೋ ಪ್ರಾಬ್ಲಮ್ಗಳಲ್ಲಿ, ಈಗಿರೋ ಪೊಲ್ಯೂಷನಲ್ಲಿ ಎಲ್ಲ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ ಆಗ್ತಾ ಹೋದಷ್ಟು ತುಂಬ ಒಳ್ಳೆಯದೇ. ಯಾಕಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅದರಿಂದ ಖುಷಿ ಆಗ್ತಾ ಇದೆಯಾ ಜನರ ಜೊತೆ? ಅಂದರೆ ನೀವು ಇರುವಂಥ ಕೆಲಸ ಮಾಡ್ತಾ ಇರುವಂಥ ಜಾಗ, ಅಲ್ಲಿಂದ ಬಂದು ಇಲ್ಲಿ ಈ ಒಂದು ಸೇವೆ ಮಾಡ್ತಾ ಇರುವಂಥದ್ದು, ಸೊ ಏನು ಅನಿಸುತ್ತೆ ಅಂತ? ನಾವೀಗ ಎರಡು ಕಡೆ ಅದೇ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲಿದ್ದಾಗಲೂ ಜನರ ಸೇವೆನೇ ಮಾಡೋಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದು. ದೇಶ ಸೇವೆ ಮಾಡಿದೆ ಅಂದರೆ ಜನರ ಸೇವೆ ಮಾಡಿದಂಗೆ. ಅಲ್ಲಿಂದ ಬಂದಮೇಲೆ ಮತ್ತೆ ಅದೇ ರೀತಿ ಕೆಲಸ ಮಾಡ್ತಾಯಿದ್ವಿ ಅನ್ನೋದು ಭಾರಿ ಖುಷಿಯಾದಂಥ ನಮಗೆ ಇದು. ಯಾಕಂದರೆ ಇಲ್ಲೂ ನಾವು ಜನರ ಸೇವೆ ಮಾಡೋದು ಒಳ್ಳೆಯದಲ್ವ? ಇನ್ನೊಂದು, ನಮ್ಮ ಹಿಂದುಗಡೆ ಕೂತ್ಕೊಳ್ಳೋ ಪ್ಯಾಸೆಂಜರು ಒಂದು ಗೌಟ್ ಫೀಲ್ ಮಾಡ್ತಾರೆ. ಯಾಕಂದರೆ ನಾನು ಒಬ್ಬ ಮಾಜಿ ಸೈನಿಕ ಜೊತೆ ಹೋಗ್ತಾ ಇದ್ದೀನಿ ಅಂದರೆ ನಾನು ಸೇಫ್ಟಿ ವೈಸ್ ಮನೆ ಹೋಗಿ ತಲುಪಲ್ಲೆ, ಯಾವುದೇ ರೀತಿಯಾದಂಥ ತೊಂದರೆಗಳು ನಮಗಾಗಲ್ಲ. ಈವನ್ ವುಮೆನ್ಸ್ ಅಷ್ಟೇ, ವುಮೆನ್ಸ್ ಯಾರೇ ಬಂದು ಕೂತ್ಕೊಂಡ್ರು ಅವ್ರಿಗೊಂದು ಇದು ಫೀಲ್ ಇರುತ್ತಾ, ಐ ಗೋ ಟು ಸೇಫ್ ಟು ಮೈ ಹೋಮ್ ಅಂದ್ಬಿಟ್ಟು ಅವ್ರಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನು ಇನ್ನೊಬ್ಬರು ಮಾಜಿ ಸೈನಿಕರಿದ್ದಾರೆ, ಶ್ರೀಧರ್ ಅಂತ ಹೇಳಿ, ಅವರು ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಅನ್ನಿಸ್ತಿದೆ ನಿಮಗೆ? ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರೀಧರ್ ಅಂತ. ನಾನು 17 ವರ್ಷ ಸೇವೆ ಮಾಡಿದ್ದೀನಿ ಸೇನೆಯಲ್ಲಿ. ಅಲ್ಲಿಂದ ಬಂದಮೇಲೆ ಕೆಲವು ಖಾಸಗಿ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದೆ. ಅಲ್ಲಿಗಿಂತ ನನಗೆ ಇಲ್ಲಿಗೆ ಬಂದಮೇಲೆ, ನನಗೆ ಅಲ್ಲಿ ಸೈನಿಕರಾಗಿದ್ದಾಗ ದೇಶ ಸೇವೆ ಮಾಡ್ತಿದ್ದೆ, ಇಲ್ಲಿಗೆ ಬಂದು ನಮಗೆ ಒಂಥರ ಸಂತೋಷ ಅನ್ನಿಸ್ತದೆ. ಜನಸೇವೆ ಮಾಡೋದಕ್ಕೊಂದು ಭಾಗ್ಯ ಸಿಕ್ಕೈತೆ ಅನಿಸುತ್ತೆ. ಬಟ್ ನಾವು ಇಲ್ಲಿಗೆ ಬಂದಮೇಲೆ ಬೇರೆ ಕಡೆ ಖಾಸಗಿಗಿಂತನೂ ಇಲ್ಲಿ ಬೆಟ್ರು ಒಳ್ಳೆಯ ಇದಿದೆ. ಮತ್ತು ಜನಸೇವೆ ಮಾಡಿಕೊಂಡು ಜನಗಳಿಗೂ, ನಾವು ಮಾಜಿ ಸೈನಿಕರು ಅಂತಂದರೆ ಪಾಪ ಅವ್ರೂ ಎಷ್ಟು ಅಭಿಮಾನದಿಂದ ಇರ್ತಾರೆ, ನಾವು ಅದೇ ಥರ ಅವ್ರಿಗೆ ಒಳ್ಳೆ ಸೇವೆಯನ್ನು ಮಾಡ್ತಾಯಿದ್ದೀವಿ. ನಾವಿಲ್ಲಿ 2 members ಮೇಡಮ್, 2, ಒಂದು ಮಗು. ಮತ್ತು ಈ ಪೆಟ್ಟು ಇವ್ಯಾವುದು ನಾವು ಅಲೋ ಮಾಡಲ್ಲ. ಮತ್ತು ಒಂದು ಸಾರಿ ಟ್ರಿಪ್ಪು, ಒಂದು ಪಿಕಪ್ಪು ಇಲ್ಲ ಡ್ರಾಪು ಮಾಡಿ ಬಂದಮೇಲೆ ಮತ್ತೆ ನಾವು ಗಾಡಿಯೆಲ್ಲ ಸ್ಯಾನಿಟೈಸ್ ಮಾಡ್ತೀವಿ. ಸ್ಯಾನಿಟೈಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿಬಿಟ್ಟು ಗಾಡಿಯೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ವಿ. ಮತ್ತೆ 10-15 ನಿಮಿಷ ಆದಮೇಲೆ ನೆಕ್ಸ್ಟು ಪಿಕಪ್ಪು ಡ್ರಾಪ್ಗು ಹೋಗ್ತೀವಿ ಮೇಡಮ್. ಪ್ರತಿಯೊಂದು ಇದಕ್ಕೂ ಟ್ರಿಪ್ಗೂ ಸ್ಯಾನಿಟೈಸ್ ಮಾಡ್ತೀವಿ. ಸದ್ಯಕ್ಕಂತೂ ಹಿಂದೆ ಏನಿದೆ ಆ ಸೀಟಲ್ಲಿ ಮಾತ್ರ ಪ್ರಯಾಣಿಕರನ್ನ ಕೂರಿಸ್ತಾರೆ, ಫ್ರಂಟ್ ಸೀಟಲ್ಲಿ ಯಾರನ್ನೂ ಕೂಡ ಕೂರಿಸ್ತಾ ಇಲ್ಲ, ಯಾಕಂದರೆ ಕೋವಿಡ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ. ಸದ್ಯಕ್ಕೆ ಈ ಮೈಸೂರು ರೋಡ್ ಏನು ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿ 12 ಈ ಕಾರ್ಗಳು ನಿಂತಿರ್ತವೆ. ಆದರೆ ಮತ್ತೆ ಇದನ್ನು ಬೇರೆ ಬೇರೆ ಮೆಟ್ರೋ ಸ್ಟೇಷನಲ್ಲೂ ಕೂಡ ಇದೇ ಸರ್ವಿಸನ್ನು ಕೊಡಬೇಕು ಅನ್ನುವಂಥದ್ದು ಇವರ ಆಸೆ ಕೂಡ ಇದೆ. ಅದರಲ್ಲೂ ಮುಖ್ಯವಾಗಿ ಇವರು ಹೇಳಿದ ಹಾಗೇ, ಒಂದು ಬಾರಿ ಏನಾದರೂ ಏನು ಸರ್ವಿಸನ್ನು ಕೊಟ್ಟು ಆ ಪ್ಯಾಸೆಂಜರ್ನ ಡ್ರಾಪ್ ಮಾಡಿ ಮತ್ತೆ ಪಿಕಪ್ ಮಾಡೋದಕ್ಕೆ 5-10 ನಿಮಿಷ ತಗೊಳ್ತಾರೆ. ಯಾಕಂತಂದರೆ ಗಾಡಿಯನ್ನು ಪೂರ್ತಿ ಸ್ವಚ್ಛ ಮಾಡ್ತಾರೆ ಅನ್ನುವಂಥದ್ದು ಇವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರ ಸೇವೆಯಲ್ಲಿ ಮಾಜಿ ಸೈನಿಕರು ತೊಡಗಿಸಿಕೊಂಡಿರುವಂಥದ್ದು, ಅದರಲ್ಲೂ ಬರುವಂತಹ ಪ್ರಯಾಣಿಕರಿಗೂ ಕೂಡ ಈಗ ತುಂಬಾ ಖುಷಿಯಾಗಿದೆ. ಜೊತೆಗೆ ಇವರು ಮುಖ್ಯವಾಗಿ ಉದ್ದೇಶ ಆಗಿರುವಂಥದ್ದು ಮಹಿಳೆಯರ ಸೇಫ್ಟಿ ಅನ್ನುವಂಥದ್ದು. ಸಂಜೆ ಅಥವಾ ರಾತ್ರಿ ಹೊತ್ತಲ್ಲಿ ಸಾಕಷ್ಟು ಏನು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಅವೆಲ್ಲವನ್ನು ಕೂಡ ತಪ್ಪಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.